ಆಕ್ಸ್ ಟಿವಿ ಕನ್ನಡ ಮಾಹಿತಿ ಮತ್ತು ಮನರಂಜನೆಯ ಮಾಧ್ಯಮ ಇದನ್ನು ಬಳಸಿದ್ರೆ ತಲೆನೋವು ಸುಳಿಯೋದಿಲ್ಲ ಕೊತ್ತಂಬರಿ ಸೊಪ್ಪು ಇಲ್ಲಾಂದ್ರೆ ಒಗ್ಗರಣೆ ಹಾಕೋಕೆ ಮನಸ್ಸಾಗೋಲ್ಲ ಇದರಿಂದ ಆಗೋ ಉಪಯೋಗಗಳು ಗೊತ್ತಾದರೆ ಇದನ್ನು ನೀವು ತಿನ್ನದೇ ಇರೋದಿಲ್ಲ ಕೊತ್ತಂಬರಿ ಸೊಪ್ಪಿನ ಒಂದು ಭಾಗ ಎಳ್ಳೆಣ್ಣೆಯ ಅರ್ಧ ಭಾಗಕ್ಕೆ ಒಂದಿಷ್ಟು ರೋಸ್ ವಾಟರ್ ಬೆರೆಸಿ ಇದರ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಪಲ್ಯ ಮೇಲಿಟ್ಟು ಸಣ್ಣ ಉರಿಯಲ್ಲಿ ನೀರಿನ ಅಂಶ ಹೋಗುವವರೆಗೂ ಕಾಯಿಸಿ ತಣ್ಣಗಾದ ಮೇಲೆ ಬಾಟಲಿಯೊಂದರಲ್ಲಿ ಶೇಖರಿಸಿ ಇದನ್ನು ತಲೆಗೆ ಹಚ್ಚಿ ತಲೆ ಸ್ನಾನ ಮಾಡುವುದರಿಂದ ತಲೆನೋವು ಸಂಪೂರ್ಣವಾಗಿ ದೂರವಾಗುತ್ತದೆ ಕೊತ್ತಂಬರಿ ಸೊಪ್ಪನ್ನು ಜಗಿದು ತಿನ್ನುವುದರಿಂದ ದಂತಕ್ಷಯ ನಿವಾರಣೆಯಾಗುತ್ತದೆ ಕೊತ್ತಂಬರಿ ದೃಷ್ಟಿಹೀನತೆಯ ಸಮಸ್ಯೆಯನ್ನು ದೂರಾಗಿಸುತ್ತದೆ ಕೊತ್ತಂಬರಿ ಸೊಪ್ಪಿನ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಸೇವಿಸುವುದರಿಂದ ಉರಿ ಮೂತ್ರದ ಸಮಸ್ಯೆ ನಿವಾರಣೆಯಾಗುತ್ತದೆ ಇದರೊಂದಿಗೆ ಕಣ್ಣು ಕಿವಿ ಹೃದಯ ಮತ್ತು ಶ್ವಾಸಕೋಶಗಳ ಕ್ರಿಯೆ ಇನ್ನಷ್ಟು ಬಿರುಸಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ